ಎಲ್ಲ ಕನ್ನಡಿಗರು ಕೂಡ ನನ್ನ ಹೃದಯದಲ್ಲಿ ಇದ್ದಾರೆ ಅಂತಕ್ಕಂತ ಭಾವನೆ ಅವ್ರಿಗಿದ್ದರಿಂದಲೇ ಅವರು ಎಲ್ಲ ಕನ್ನಡಿಗರನ್ನ ಪ್ರೀತಿಸಿದ್ರು, ಎಲ್ಲ ಕನ್ನಡಿಗರು ಅವರನ್ನು ಪ್ರೀತಿಸಿದ್ರು, ಕನ್ನಡ ಅವರಿಂದ ಬೆಳೀತು, ಕನ್ನಡದಿಂದ ಅವರು ಬೆಳೆದ್ರು. ಹೀಗೆ ಒಂದಕ್ಕೆ ಒಂದಕ್ಕೆ ಒಂದು ಸಂಬಂಧವನ್ನು ಬೆಳೆಸ್ಕೊಂಡು ಒಂದು ಭಾವನಾತ್ಮಕವಾದ ಸಂಬಂಧವನ್ನು ಇಡೀ ಕರ್ನಾಟಕದ ಜನ ಜೊತೆಗೆ ಒಂದು ಹೆಣೆದುಕೊಂಡಂಥ ವ್ಯಕ್ತಿ ರಾಜ್ಕುಮಾರ್ ಒಬ್ಬರೇ. ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ನಾನು ಗದಗಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೆ. ಆವಾಗ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಅವರ ಒಂದು ಹೋರಾಟದ ಚಳವಳಿಯ ಮೆರವಣಿಗೆಗಳು ಬರ್ತಾ ಇದ್ದವು. ಆವಾಗ ಅವರು ಹಾವೇರಿ ಭಾಗದಲ್ಲಿ ಚಳವಳಿಗೆ ಬಂದಾಗ ಅವ್ರನ್ನ ಭೇಟಿ ಆಗ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಅವರು ಕನ್ನಡಕ್ಕಾಗಿ ನಾವೆಲ್ಲ ಹೋರಾಟ ಮಾಡುವಾಗ ಇಡೀ ಕನ್ನಡಿಗರು ನಮ್ಮ ಜೊತೆಗಿದ್ದಾರೆ ಅಂತಕ್ಕಂಥದ್ದು ಅವರಿಗೆ ಬಹಳ ಒಂದು ಹೆಮ್ಮೆಯನ್ನು ಮತ್ತು ಕರ್ನಾಟಕದ ಜನರ ಬಗ್ಗೆ ಒಂದು ಗರ್ವವನ್ನು ಅವರಿಗೆ ತಂದುಕೊಟ್ಟಿತ್ತು ಅಂತ ಒಬ್ಬ ಮೇಧಾವಿ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು. ಕನ್ನಡ ಭಾಷೆಯ ಬಳಕೆ ಬಗ್ಗೆ, ಕನ್ನಡ ಕಥೆಗಳನ್ನ ಆಯ್ಕೆ ಮಾಡ್ಕೊಂಡು ಸಿನಿಮಾ ಮಾಡೋದ್ರ ಬಗ್ಗೆ, ಅವರು ರಚಿಸ್ತಕ್ಕಂಥ ಗೀತೆಗಳ ಬಗ್ಗೆ, ಅದಕ್ಕೆ ಕೊಡ್ತಕ್ಕಂಥ ಸಂಗೀತದ ಬಗ್ಗೆ, ಅದನ್ನು ಹಾಡುವ ಧಾಟಿಯ ಬಗ್ಗೆ, ಇವೆಲ್ಲವೂ ಜನರಿಗೆ ಒಂದು ರೀತಿಯ ಪರೋಕ್ಷವಾಗಿ ಅವರ ದೈನಂದಿನ ಬದುಕಿನ ಮೇಲೆ ಬಹಳ ನೇರವಾಗಿ ಪರಿಣಾಮ ಬೀಳ್ತಕ್ಕಂಥ ವಿಷಯಗಳು. ಇಂಥ ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ನಟ, ಒಬ್ಬ ಕನ್ನಡದ ಮಹಾಪುರುಷ ಏನು ಸಾಧಿಸಿ ಹೋದ ಕನ್ನಡ ಚಿತ್ರರಂಗದಲ್ಲಿ, ಅದನ್ನು ಇವತ್ತಿನ ಪೀಳಿಗೆಯ ಕನ್ನಡ ಚಿತ್ರೋದ್ಯಮ ಅಳವಡಿಸ್ಕೊಂಡ್ರೆ ಬಹುಶಃ ಅದಕ್ಕಿಂತ ದೊಡ್ಡ ಗೌರವ ರಾಜ್ಕುಮಾರ್ ಅವರಿಗೆ ಕೊಡ್ತಕ್ಕಂಥದ್ದಿಲ್ಲ ಅಂತ ನಾನು ಭಾವಿಸ್ತೇನೆ.